ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ರೆಸಿಪಿಯಾಗಿ ನಾನು ಒಣಕೊಬ್ಬರಿನ ಉಪಯೋಗಿಸ್ಕೊಂಡು ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿ ಮಾಡಿಟ್ಕೊಂಡ್ರೆ ನಮಗೆ ದಿಢೀರಾಗಿ ರೊಟ್ಟಿ, ಚಪಾತಿ, ದೋಸೆಗೆ, ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಾನು ಹೇಳಿದ ರೀತಿಯಲ್ಲಿ ಕೊಬ್ಬರಿ ಚಟ್ನಿನ ಮಾಡಿ ನೋಡಿ, ಟೇಸ್ಟ್ ಇದ್ದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ನಾವು 1-2 ತಿಂಗಳು ಹಾಳಾಗದಂತೆ ಯಾವ ರೀತಿ ಸ್ಟೋರ್ ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ಒಣಕೊಬ್ಬರಿ ನಾನಿಲ್ಲಿ ಒಣಕೊಬ್ಬರಿನ ತಗೊಂಡಿದ್ದೀನಿ, ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆಯೇ ಕೊತ್ತಂಬರಿ ಬೀಜ, ಜೀರಿಗೆ, ಹಾಗೆಯೇ 5-6 ಕಾಳುಮೆಣಸು, ಅಚ್ಚಕಾರದ ಪುಡಿ, ಕಡಲೆಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ ಅಥವಾ ಉದ್ದಿನಕಾಳು ಯಾವುದಾದ್ರೂ ತಗೊಳ್ಳಿ, ಬೆಲ್ಲ, ಹುಣಸೆಹಣ್ಣು ಸ್ವಲ್ಪ, ಕರಿಬೇವು, ಹಾಗೆಯೇ ಬೆಳ್ಳುಳ್ಳಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಸಿಪ್ಪೆನ ತೆಗೆದಿಲ್ಲ, ಸಿಪ್ಪೆನ ತೆಗ್ದೇ ಹಾಗೆ ಸೇರಿಸ್ತಾ ಇದ್ದೀನಿ. ಇದಷ್ಟಾದಮೇಲೆ ನಾವು ಕೆಡಬಾರ್ದು ಕೊಬ್ಬರಿ ಅಂದ್ಕೊಂಡಿದ್ರೆ ಮೊದಲಿಗೆ ಈ ರೀತಿ ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಏನಿದೆಯೋ ಇದನ್ನು ಸಣ್ಣದಾಗಿ ಸಣ್ಣ ಉರಿಯಲ್ಲಿ ಈ ರೀತಿ ಹುರ್ಕೋಬೇಕು. ಅಂದರೆ ಈ ರೀತಿ ಹುರಿದು ಮಾಡಿಟ್ಕೊಳ್ಳೋದ್ರಿಂದ ಕೊಬ್ಬರಿ ಚಟ್ನಿ ಹಾಳಾಗಲ್ಲ. ಕೆಲವೊಂದು ಸಲ ಕೊಬ್ಬರಿ ಚಟ್ನಿ ಒಂದು ವಾರಕ್ಕೆಲ್ಲ ಒಂಥರ ವಾಸನೆ ಬಂದುಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಈ ರೀತಿ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿ ಚಟ್ನಿ ಹಾಳಾಗದಂತೆ ನಾವು 1-2 ತಿಂಗಳು ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ಇವಾಗ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ ಹುರ್ಕೊಳ್ಳಿ. ಇದು ಹುರ್ಕೊಂಡಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ, ಸ್ವಲ್ಪ ಕಲರ್ ಸಹ ಚೇಂಜ್ ಆಗಲಿ. ನಂತರ ಅದೇ ಪ್ಯಾನ್ಗೆ ತಗೊಂಡಿರುವಂತಹ ಕಾಳುಗಳು ಏನಿದೆಯೋ, ಕಡಲೆಬೇಳೆ, ಹೆಸರುಬೇಳೆ, ಕೊತ್ತಂಬರಿ ಬೀಜ, ಉದ್ದಿನಬೇಳೆ ಅಥವಾ ಉದ್ದಿನಕಾಳು, ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದೀನಿ. ಹಾಗಾಗಿ ಒಟ್ಟಿಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಜೀರಿಗೆ ಮತ್ತು ಕಾಳುಮೆಣಸು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ 1 ಬೌಲು ಕೊಬ್ಬರಿಗೆ 1/2 ಟೀಸ್ಪೂನು ಎಲ್ಲವನ್ನು ತಗೊಂಡಿದ್ದೀನಿ. ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ. ಇವು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೆ ಹುರ್ಕೊಳ್ಳಿ, ತಣ್ಣಗಾಗಲಿಕ್ಕೆ ಬಿಡಿ. ನಂತರ ಅದೇ ಪ್ಯಾನ್ಗೆ ಕರಿಬೇವು, ಈರುಳ್ಳಿ, ಸಾರಿ, ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ಸಹ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿನೂ ಸಹ ನಾವು ಕೆಲವೊಂದು ಸಲ ಡೈರೆಕ್ಟ್ ಸೇರಿಸಬಾರ್ದು, ಈ ರೀತಿ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಇವಾಗ ಹುರಿದ ಎಲ್ಲ ಏನು ಕಾಳುಗಳಿದೆಯೋ, ಕೊಬ್ಬರಿ ಇದೆಯೋ, ಎಲ್ಲನೂ ನಾವು ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ತಣ್ಣಗಾದಂಥ ಮೊದಲಿಗೆ ಕಾಳುಗಳನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅವನ್ನಷ್ಟೇ ಪೌಡ್ರ್ ಮಾಡ್ಕೊಳ್ಳಿ. ಕೊಬ್ಬರಿ ಜೊತೆಗೆ ಹಾಕ್ಬಿಟ್ರೆ ಪೌಡ್ರು ಆಗಲ್ಲ, ಕಾಳು ಆಗಾಗಿ ಉಳಿದ್ಬಿಡ್ತವೆ. ನೋಡಿ, ಈ ರೀತಿ 70% ಪೌಡ್ರ್ ಆಗೋವರೆಗೂ ಈ ರೀತಿ ಹುರ್ಕೋಬೇಕಾಗುತ್ತೆ. ಈ ರೀತಿ ನಾವು ಪುಡಿ ಮಾಡ್ಕೊಂಡಾದಮೇಲೆ ಇವಾಗ ತಣ್ಣಗಾದಂತಹ ಕೊಬ್ಬರಿ ಏನಿದೆಯೋ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ 1 ನಿಂಬೆಹಣ್ಣಿನ ಗಾತ್ರದ್ದು, ಮತ್ತು ಖಾರ, ನಿಮಗೆ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಖಾರವಾಗಿ ಮಾಡ್ಕೊಂಡ್ರೇ ಚೆನ್ನಾಗಿ ಅನಿಸುತ್ತೆ ಈ ಚಟ್ನಿ ಪುಡಿ. ಇಷ್ಟನ್ನು ಹಾಕಿ ಈಗ ನಾವು ರೋಸ್ಟ್ ಮಾಡಿಟ್ಕೊಂಡಿದ್ವಂತಹ ಒಣ ಕರಿಬೇವು, ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ನೀಟಾಗಿ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ತರಿತರಿಯಾಗಿಯೇ ಸಹ ಈ ರೀತಿ ಪೌಡ್ರ್ ಮಾಡ್ಕೋಬೇಕು. ಆಗಿದ್ದರೆ ಮಾತ್ರ ಈ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಒಂದು ತಟ್ಟೆಗೆ ಹಾಕಿಡ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ಅಂಟ್ಕೊಂಡಿರುತ್ತೆ ಹೌದಲ್ವಾ. ಅದನ್ನು ನಾವು ಈ ರೀತಿ ಕೈಯಲ್ಲಿ ನೀಟಾಗಿ ಪುಡಿ ಪುಡಿ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಪ್ಯಾನಿಗೆ ಹಾಕಿ ನಾವು
ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಕಡಿಮೆ ಉರಿಯಲ್ಲೇ ಒಂದು ಎರಡು ನಿಮಿಷ ಹುರ್ಕೋಬೇಕು. ಜಾಸ್ತಿ ಹೊತ್ತು ಉರಿಬೇಡಿ, ಒಂದು ಎರಡೆರಡು ನಿಮಿಷ ನಾವು ನೀಟಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು ಕೊಬ್ಬರಿ ಚಟ್ನಿ ಮಾಡೋಕ್ಕೂ ಮುಂಚೆ ಒಂದು ಸಲ ಹುರ್ಕೊಂಡಿದ್ವಿ, ಕೊಬ್ಬರಿ ಚಟ್ನಿ ಮಾಡಾದ್ಮೇಲೂ ಸಹ ಹುರ್ಕೊಂಡು ಇದು ತಣ್ಣಗಾದಮೇಲೆ ನಾವು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳು ಸಹ ಕೊಬ್ಬರಿ ಚಟ್ನಿ ಹಾಳಾಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮಕ್ಕಳಂತೂ ಹಾಗೇ ತಿಂತವೆ, ಅಷ್ಟು ಚೆನ್ನಾಗಿರುತ್ತೆ ಈ ಕೊಬ್ಬರಿ ಚಟ್ನಿ ಪುಡಿ. ನಾನು ಇದನ್ನು ಒಂದು ಏರ್ ಕಂಟೈನರು ಗಾಜಿನ ಬಾಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೆ ನೋಡಿ. ಪೂರ್ತಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು, ಬಿಸಿದೆ ತುಂಬಿಡೋಕ್ಕೆ ಹೋಗ್ಬೇಡಿ. ತಣ್ಣಗಾದಮೇಲೆ ನಾನು ಈ ರೀತಿ ಕಂಟೈನರ್ ಬಾಕ್ಸ್ಗಳಿಗೆ ಹಾಕಿ ಸೇವ್ ಮಾಡಿ ಇಟ್ಕೊಂಡಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು ಸಿಂಪಲ್ಲಾಗಿ ಎಷ್ಟೊಂದು ಟೇಸ್ಟಿಯಾದಂಥ ಒಂದು ಕೊಬ್ಬರಿ ಚಟ್ನಿ ಪುಡಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.